Tadari na 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 aunam ahanum aum namasuryaya namasuryaya chandraya mangalaya mangalaya buddhaya cha mangalaya buddhaya cha guru shukra shani bhyascha rahave ketave namaham Rahave Ketave Namah Om Bhurbhuvasuvaha Om Bhurbhuvasuvaha Tatsavitur Varenyo Bhargo Devasya Dhimahi Diyo Yo Diyo yunah prachodayat. Yalla nanna sasamskata YouTube video vikshakarige shubhodaya hagu suswagata Shivashakti Kalakendrada studio dalli sariyagi 8 gante 34 nimishagalu indu 3rd April 2023 Monday, Somavara Mahasanchike number 2171 Gayatri Mantra Mahime Vaigyanika Chintane Part-236 Part 236ke Navu Mahatai needida bhikshe Hamsadhvani Adaralli Namasuryaya Chandraya Mangalaya Budaya Cha Guru Shukra Shani Bhishchara Ahave Ketave Nama Om Bhurbhuvasuvaha Tat Savitravarenyam Bhargo Devasya Dhimahi Diyo Yona Prachodaya ee eradu maha mantragalu ee somvara 3rd April molagide idara eradu mantragala arthadalli mukhyavagi omkarada vicharavannu chintane madta iddeve
ಆ ಊ ಮ ಆ ಅಂದಾಗ ನಿನ್ನೆಯವರಿಗೆ ಆಕಾರದ ಸ್ವರೂಪ ಯಾವ ರೀತಿ ಇರುತ್ತೆ ಅನ್ನೋದು ಇದೆಲ್ಲ ನೀವು ಬಹಳ ವಿಶೇಷವಾಗಿ ಮೆಚ್ಚಿಕೊಂಡಿರೋದ್ರಿಂದ ಅದರನ್ನು ಯಾವುದನ್ನು ಮೊಟಕ್ ಮಾಡಬೇಡಿ ಸರ್. ಆ ಓಂಲ್ಲಿ ಊ ಅಂದರೆ ಏನು ಅಂದರೆ ಈ ಜಗತ್ತಿನ ಸಕಲ ವಸ್ತುಗಳು ತಮ್ಮ ಗುಣಧರ್ಮಕ್ಕೆ ತಕ್ಕಂತೆ ವರ್ತಿಸುತ್ತವೆ. ಈ ಚಟುವಟಿಕೆಗಳನ್ನೇ ಯಜ್ಞ ಅಂತ ಹೇಳ್ತಾರೆ. ನೋಡಿ, ಅಂದರೆ ಎವ್ರಿಥಿಂಗ್ ಇನ್ ದಿಸ್ ವರ್ಲ್ಡ್ ಯೂನಿವರ್ಸಲ್ಲಿ ನಾವು ಬಹಳ ಯಾವುದಾದ್ರು ಒಂದು ವಿಚಾರ ಒಂದು ವಸ್ತು ತಗೊಂಡ್ರೆ ತುಂಬ ತಯಾರಿ ಮಾಡ್ಕೋಬೇಕು. ಇದು ಆಟೋಮೆಟಿಕ್ಕಾಗಿ ಆಕಾಶಕಾಯಿದೆ ನವಗ್ರಹಗಳು ಆ ಪ್ರಕೃತಿ ಮಾತೆ ಕಾಲಧರ್ಮಕ್ಕೆ ತಕ್ಕ ಹಾಗೆ ನಡ್ಕೊಂಡು ಹೋಗ್ತಾರೆ. ಆದರೆ ನಾವಿದೀವಲ್ಲ ಈ ಮನುಷ್ಯರು, ಪಾಪ ಪ್ರಾಣಿ ಪಕ್ಷಿ ಗಿಡ ಮರ ಪರ್ವತ ನದಿ ಸಮುದ್ರ ಯಾವ ತೊಂದರೆ ಮಾಡಿದೆ ಈ ಗ್ರೀಡಿ ಮನುಷ್ಯ ಮತ್ತು ಸುಳ್ಳು ತಟಪಟ ಹೇಳುವಂಥ ಮನುಷ್ಯ, ಯಾವ ಧರ್ಮಕ್ಕೂ ಕಟ್ಟಿಬಿಡದೆ ಅನುಕೂಲಸಿಂಧವಾಗಿರ್ತಕ್ಕಂಥ ಮನುಷ್ಯ, ಮನುಷ್ಯ ಅಂದರೆ ಗಂಡು ಹೆಣ್ಣು ಎರಡೂ ಸೇರು, ಇವರಿಂದ ಅಪಚಾರ ಆಗಿ ಅದನ್ನು ರಿಬೌಂಡ್ ಆಗಿ ನಮಗೆ ಹೊರತು ಪ್ರಕೃತಿಯ ಮುಂದೆ ನಾವು ಎಲ್ಲರೂ ಯಾ ಅಣು ಅಣುಗೂ ಸಮಾನ ಅಲ್ಲ. ಆ ದೃಷ್ಟಿಯಿಂದ ಈ ಕ್ರಿಯಾಶೀಲ ಇದನ್ನೇ ಅರ್ಥ ಮಾಡ್ಕೋಬೇಕಾದ್ರು. ನಾವು ಪ್ರತಿನಿತ್ಯ ತ್ರಿಕಾಲ ಸಂಧ್ಯಾ ವಂದನೆ ಮಾಡಿದಾಗ ಆಗಲಿಲ್ಲ ಮನಸ್ಸಿನಲ್ಲೇ ನಾವು ಇದನ್ನು ಈ ಎರಡೂ ಮಂತ್ರಗಳನ್ನು ಹೇಳ್ಕೊಂಡಾಗ ಇಡೀ ಪ್ರಕೃತಿನಲ್ಲಿ ಏನು ಅದು ಮಾಡ್ತಾ ಇರೋದು, ನಾವು ಯಾರನ್ನಾರು ಒಬ್ಬರನ್ನ ಫಾಲೋ ದಿ ಲೀಡರ್ ಅದು, ಅದಕ್ಕಿಂತ ಲೀಡರ್ ಈ ಪ್ರಪಂಚದಲ್ಲಿ ಬೇಕಾ? ಆದ್ದರಿಂದ ಈ ಕ್ರಿಯಾಶೀಲತೆಯಲ್ಲಿ ಮೂರು ವಿಧಗಳು ಯಾವುದಪ್ಪ ಅಂದರೆ ಒಂದು ಯಾಗ, ಇನ್ನೊಂದು ಯಜ್ಞ ಮತ್ತು ಹೋಮ. ಈ ಮೂರು ಯಜ್ಞ ಯಾಗ ಮತ್ತು ಹೋಮ ಅದಕ್ಕೊಂದು 8 ಪುಟಗಳು ಬಿಡಿದರೆ. ಯಜ್ಞ ಅಂದರೆ ನಾವು ಎಲ್ಲ ಏನೋ ಶಿವ ಸಮಿತಿಗಳು ಯಜ್ಞಕುಂಡ ಇಟ್ಕೊಂಡು ಮಾಡತಕ್ಕಂಥದ್ದಲ್ಲ. ಯಜ್ಞಕುಂಡ ನಮ್ಮ ದೇಹನೇ, ಅದಕ್ಕೆ ಪ್ರಾಣ ಇರೋವರೆಗೂ ಅದೇ ಅಗ್ನಿ, ಪ್ರಾಣಾಗ್ನಿ ಅಂತ ಕರೀತಾರೆ. ಸೊ ಅದಕ್ಕೆ ಆಹುತಿ ಕೊಡ್ತಾ ಇರೋದೇನಪ್ಪ ಅಂದರೆ ಕೆಟ್ಟ ನಡವಳಿಕೆಗಳು, ಕೆಟ್ಟ ರೀತಿ ನೀತಿಗಳು. ಅದನ್ನು ಕೊಟ್ಕೊಂಡು ಬಂದರೆ ಈ ಮಂತ್ರ ಹೇಳ್ತಾ ಇದ್ದಾಗ ಅದು ಥೀರಿ ಪ್ರಾಕ್ಟಿಕಲ್ ಆಗುತ್ತೆ ಅಂತ ಅದರ ಜಿಸ್ಟ್ ಹೇಳ್ಬಿಡ್ತಾ ಇದ್ದೀನಿ. ನಿತ್ಯ ಜೀವನದಲ್ಲಿ ನಾವು ಮಾಡ್ತಾ ಇದು ಇದು ನಾವು ದೇಶದವರು ಕರ್ನಾಟಕದವರು ಮೈಸೂರಿನವರು ನಂಜುಂಡ ಸ್ವಾಮಿ ಅಂತಿಲ್ಲ, ಇಡೀ ಪ್ರಪಂಚದಲ್ಲಿ ಯಾರ್ಯಾರು ಎಷ್ಟೋ ಕೆಲವರು ಮಾತ್ರ ಎಲ್ಲ ದೇಶದಲ್ಲೂ ಎಲ್ಲ ಧರ್ಮದಲ್ಲೂ ಒಂದು 10-12 ಜನ ಬೆಳವಣಿಗೆಯಷ್ಟು ಜನ ಒಳ್ಳೇದು ಮಾಡ್ತಿರೋದ್ರಿಂದ ನಮಗೆ ಇಷ್ಟು ಮಟ್ಕಾರು ಇದ್ದೀವಿ. ಇಲ್ಲದೆ ಹೋದರೆ ಪ್ರತಿಯೊಬ್ಬರ ಅದನ್ನೇ ಅದೇ ಯಜ್ಞ ಅದೇ ಯಾಗ ಅದನ್ನು ಹೋಮ ಮಾಡೋದೇನು ಅಂತ ಹೇಳಿದ್ರೆ, ವಾಟ್ ಈಸ್ ಹೋಮ ಅಂದರೆ ನಾವು ವಸ್ತುಗಳೆಲ್ಲ ಪ್ರಕೃತಿಯಿಂದಲೇ ದಯಪಾಲಿಸಿರ್ತಕ್ಕಂಥ ಅವೆಲ್ಲ ಚೆನ್ನಾಗಿ ಅದನ್ನು ಪೊಲ್ಯೂಟ್ ಮಾಡದೆ ನಮ್ಮಲ್ಲಿರೋ ಅರಿಷಡ್ವರ್ಗಗಳನ್ನು ಅದಕ್ಕೆ ಹೋಮ ಮಾಡಿ ರಜೋಗುಣ ಮತ್ತು ತಮೋಗುಣವನ್ನು ಕೂಡ ಕೊನೆಯಲ್ಲಿ ಪೂರ್ಣಾಹುತಿ ಮಾಡಿ ಸಾತ್ವಿಕ ಗುಣಗಳನ್ನು ಪಡೆಯತಕ್ಕಂಥದ್ದೇ ಮಹಾಯಜ್ಞ. ಅದೇ ಪ್ರತಿ ನಿಮಿಷವೂ ಕೂಡ ನಾವು ಯಾವುದೇ ಕೆಲಸ ಮಾಡ್ತಾ ಇರಲಿ ಆ ಕೆಲಸದ ಜೊತೆಗೆ ಆ ಮಂತ್ರ ಇದ್ದರೆ ಆ ಥೀರಿಗೂ ಪ್ರಾಕ್ಟಿಕಲ್ಗೂ ನೋಡಿ ನಾವು ಅದಕ್ಕೆ ಔನ್ಸ್ ಆಫ್ ಪ್ರಾಕ್ಟೀಸ್ ಅಂತಾರಲ್ಲಿ, ನಿಮ್ಮ ಥೀರಿ ಗೊತ್ತಿದೆ ಅಂದರೂ ಪರವಾಗಿಲ್ಲ ಔನ್ಸ್ ಆಫ್ ಪ್ರಾಕ್ಟೀಸ್ ಮಾಡ್ಕೊಂಡೋಗಿ. ಆ ಪ್ರಾಕ್ಟೀಸೇ ಬ್ರಹ್ಮತ್ವದಿಂದ ಮಂಡಲದ ಸೃಷ್ಟಿ. ಇಲ್ಲಿ ಮಂಡಲ ಅಂದರೆ ಮನೋಮಂಡಲ ಅಂತ. ನಾವು ಬ್ರಹ್ಮತ್ವ ಯಾವುದಪ್ಪ ಅಂತ ಹೇಳಿದ್ರೆ ಈ ಗುಣಗಳು. ಇದನ್ನು ಮಾಡಿಕೊಂಡ್ರೆ ನಾವು ಯಾಕೆಂದರೆ ನಾವೆಲ್ಲ ಬಂದಿರೋದು ಪರಬ್ರಹ್ಮನ ಒಂದು ಅಂಶ, ಆ ಪ್ರಾಣ ಇರೋವರೆಗೂ. ಸೊ ಅದಕ್ಕೆ ಅಪಚಾರ ಮಾಡಬೇಡಿ. ಈಚ್ ಇಂಡಿವಿಜುವಲ್ ನಾವು ಅಂದ್ಕೊಂಡು ನಾವು ಯದ್ಭಾವಂ ತದ್ಭವತಿ ನಾವು ಅಂದ್ಕೊಂಡ್ರೆ ನಮ್ಮಲ್ಲಿದೆ ಇದೆ ಆಚಾರ್ಯರು ಹೇಳಿರ್ತಕ್ಕಂಥ ಅಹಂ ಬ್ರಹ್ಮಾಸ್ಮಿ ತತ್ವಮಸಿ ಪ್ರಜ್ಞಾನಂ ಬ್ರಹ್ಮ ಜೀವೋ ಬ್ರಹ್ಮ ಇವ ಅನಾವರಹ. ಈ ಸಿದ್ಧಾಂತಗಳು ಎಲ್ಲರಿಗೂ ಅಪ್ಲಿಕಬಲ್ ಇದು. ಆ ದೃಷ್ಟಿಯಿಂದ ಅಶ್ವ ಈ ವಿಶ್ವಗಳ ಸೃಷ್ಟಿ ಅವುಗಳಲ್ಲಿ ಅನ್ನದ ಸೃಷ್ಟಿ ನೋಡಿ ಎಷ್ಟು ಫಸ್ಟು ವಿಶ್ವ ಬರೀ ಮನುಷ್ಯರನ್ನು ಕಳಿಸ್ಬಿಟ್ರಾಗಲ್ಲ ಪ್ರಾಣಿಗಳನ್ನು ಕಳಿಸ್ಬಿಟ್ರೆ ಸೃಷ್ಟಿ ಪಾಪ ಮೊದಲು ಕಳಿಸಿದ್ದೆ ಪ್ರಕೃತಿ ಅನ್ನ. ಅನ್ನಕ್ಕೆ ಜಾಗ ಯಾವುದು? ಭೂಮಿ. ಎಲ್ಲೂ ಬೆಳೆಯೋಕ್ಕಾಗಲ್ಲ, ಎಲ್ಲವೂ ಬೆಳೆಯೋದು ಭೂಮಿಯಲ್ಲಿ. ಆಮೇಲೆ ಆಪ ನೀರು, ಅಲ್ಲಿ ತಾನೇ ನಮಗೆ ಮೀನು ಇತ್ಯಾದಿಗಳು ಹೀಗೆ ಪ್ರತಿಯೊಂದು. ಆಮೇಲೆ ಪ್ರಾಣಿಗಳು ನಾನ್ ವೆಜಿಟೇರಿಯನ್ಸ್ಗೆ ಮತ್ತು ಆ ನಾನ್ ವೆಜಿಟೇರಿಯನ್ಸ್ ಜನಕ್ಕೆ ಆಹಾರಕ್ಕೋಸ್ಕರ ಬಲಿಷ್ಠವಾದ ಪ್ರಾಣಿಗಳನ್ನು, ಯಾಕೆಂದರೆ ಅವುಗಳೇ ಎಲ್ಲನೂ ತಿಂದುಬಿಟ್ಟವು. ಆಮೇಲೆ ಅವು ಜಾಸ್ತಿ ಆಗಿಬಿಟ್ಟು ನಮಗೆ ಬೇಕಾದ ಭತ್ತ ನೋಡಿ ಎಷ್ಟು ಈ ರೀತಿಯಾದ ಒಂದು ನಿಯಾಮಕ ಯಾರು ಅಂತ ವೆರಿ ಪರ್ಫೆಕ್ಟ್ಲಿ ನೋ ಸ್ಟೋನ್ ಅಂಟಾಳ್. ಇದೆಲ್ಲ ನಾವು ಮರೆತುಬಿಟ್ಟು ನಾವು ಯಾವುದೋ ಒಂದು ಸಣ್ಣ ಕೆಲಸ ಮಾಡಿಬಿಟ್ರೆ ಅದು ಎಷ್ಟು ದೊಡ್ಡದಾಗಿ ನಾವು ಜಂಬ ಕೊಚ್ಕೋತೀವಿ. ಅದನ್ನು ಹೇಳೋದು ಅಂದರೆ ನಮ್ಮ ಉಳುವಿಗೆ ಮಾಡುವ ಚಟುವಟಿಕೆ ಇವೆಲ್ಲ
ಬದುಕುಲಕ್ಕಾಗಿ ನಾವೆಲ್ಲ ಫುಡ್ ಕ್ಲೋತಿಂಗ್ ಶೆಲ್ಟರ್ ಯಾಕೆ ಅದಕ್ಕೆ ಈಟ್ ಟು ಲಿವ್ ಲಿವ್ ಟು ಈಟ್ ಅಂತ ಎರಡು ವರ್ಗ ಇದ್ದಾರಂತೆ. ಬದುಕೋಕ್ಕೋಸ್ಕರ ಕೆಲವರು ಊಟ ಮಾಡ್ತಾರೆ ಸ್ವಾಮೀಜಿಗಳು, ಇಂಥ ದೊಡ್ಡ ದೊಡ್ಡ ಅನುಭವಗಳು. ಇನ್ನು ಕೆಲವು ಹುಟ್ಟು ಬದುಕಿರೋದೇ ಹುಟ್ಟು ತಿನ್ನೋಕ್ಕೋಸ್ಕರವಾಗಿ ಇದೆ ಅಂದರೆ ಇದು ತಿನ್ನೋದು ಅಂದರೆ ಬರೀ ಆಹಾರ ಅಂತಲ್ಲ, ತುಂಬ ಹಣ ಸಂಪಾದನೆ, ಸೈಟ್ಗಳ ಸಂಪಾದನೆ, ವಜ್ರವಳ್ಳಿ ಅದು ಆವಾಗ ಅಂಥವ್ರಿಗೆ ತಿನ್ನೋಕ್ಕೇನೂ ಇರೋದಿಲ್ಲ, ತಿನ್ನಕ್ಕೆ ಆಗೋಲ್ಲ. ಇನ್ನು ಕೆಲವರು ಪಾಪ ಏನು ಅಂದರೆ ಹೊಟ್ಟೆ ಹಸಿ ಎಲ್ಲನೂ ಕೊಂಡ್ಕೋಬೋದು, ಹಸಿವು ಕೊಂಡ್ಕೊಳ್ಳೋಕ್ಕಾಗಲ್ಲ, ಆರೋಗ್ಯ ಕೊಂಡ್ಕೊಳ್ಳೋಕ್ಕಾಗಲ್ಲ, ಒಳ್ಳೆ ನಡೆ ನೋಡಿ ಕೊಂಡ್ಕೊಳ್ಳೋಕ್ಕಾಗಲ್ಲ. ಅದನ್ನು ಕೊಂಡ್ಕೊಳ್ಳೋದಕ್ಕೂ ಸಹ ನಾವು ಈ ಯಜ್ಞ ಕುಂಡ ಈ ಶರೀರ ವಚನಕಾರರು ದೇಹವೇ ದೇವಾಲಯ ದೇಹವೇ ದೇಗುಲ ಅಂತಾರೆ. ಸೊ ಅದಕ್ಕೆ ಮಾಡಬೇಕಾದಂಥ ಈ ಮೇಲೆ ಜೊತೆಗೆ ಆಮ್ಲಜನಕ ಜಲಜನಕ ಉಸಿರು ಅದಕ್ಕೆ ಪ್ರಾಣಿ ಜೊತೆಗೆ ಸಸ್ಯಗಳು ಪಾಪ ನಮ್ಮ ನಾವು ಬೀಳುವ ಕೆಟ್ಟ ಕಾರ್ಬನ್ ಡೈಆಕ್ಸೈಡ್ನೆಲ್ಲ ಅವು ಹೀರಿಕೊಂಡು ನಮಗೆ ಒಳ್ಳೆ ಫ್ಲೋರಾ ಆ್ಯಂಡ್ ಫಾನಾ ಹೀಗೆ ಇದು ತುಂಬ ಇರೋದನ್ನ ನಾನು ಕಂಡೆನ್ಸ್ ಮಾಡಿ ಈ ಮುಂದಕ್ಕೆ ಹೋಗ್ತಾ ಯಜ್ಞ ಯಾಗ ಹೋಮಗಳ ಸುದೀರ್ಘ ವಿವರಣೆ ಯಜುರ್ವೇದದಲ್ಲಿದೆ. ಅದನ್ನೆಲ್ಲ ಓದಿ ಸ್ಟಡಿ ಮಾಡಿ ಎಲ್ಲ 16 ಜನದ ಫೈಂಡಿಂಗ್ಸ್ ಎಲ್ಲ ಇಲ್ಲೂ ಬರ್ತಾಯಿದೆ. ಈ ಪೇಪರ್ ಕಟ್ಟಿಂಗ್ಸು ನಾನು ಕೆಲವು ಮುಖಪುಟ ಲೇಖನ ತರಂಗ ಸುಧ ಆಮೇಲೆ ಎಲ್ಲ ಕನ್ನಡ ಮ್ಯಾಗ್ಝೈನ್ಗಳು ಕೆಲವು ಇಂಗ್ಲೀಷ್ ಮ್ಯಾಗ್ಝೈನ್ಸಲ್ಲಿ ಇದನ್ನು ತರ್ಜುಮೆ ಮಾಡಿಕೊಂಡು ಕೆಲವು ಮುಖ್ಯ ವಾಕ್ಯಗಳನ್ನು ತಮ್ಮ ಮುಂದೆ ಪರಾಮರಿಸ್ತಾ ಇದ್ದೀನಿ. ಇನ್ನು ಯಜ್ಞಯಾಗ ಹೋಮಗಳ ಸುದೀರ್ಘ ವಿವರಣೆ ಇದಕ್ಕೆ ಯಾಕೆ ಏನು ಹೇಳಿದ್ದೀವಿ ಹೌದಲ್ಲ ಇದು ಎಲ್ಲಿದೆ ಅಂತ, ಯಾಕಂದರೆ ದೊಡ್ಡ ದೊಡ್ಡ ಸ್ಕಾಲರ್ಸು ನನ್ನ ಹತ್ರ ಮಾತಾಡಿದ್ದೀರಾ ಕೇಳ್ತಾ ಇದ್ದೀರಾ, ಅದು ಇದೆಲ್ಲ ಇದೆ ಯಜುರ್ವೇದದಲ್ಲಿದೆ. ಎಲ್ಲಿದೆ ಅಂತ ಒಂದು ರೆಫರೆನ್ಸ್ ಕೊಡಬೇಕಲ್ಲ. ಇದು ಜಗತ್ತಿನ ಪ್ರಾಣ, ಇದೆ ಓಂಕಾರದಲ್ಲಿರೋ ಉಕಾರ ಆಯಿತು ಊ ನೋಡಿದ್ರೆ ಊ ಅಂದರೆ ಸೃಷ್ಟಿ ಊ ಸ್ಥಿತಿ. ಇನ್ನು ಇದರಲ್ಲಿ ಮಹಾಹೋಣ ಆ ಊ ಮ ಅನ್ನೋದು ನಿರಂತರ ಮುಂದುವರೆದಿರುವ ಉದ್ಗೀತ ಮಹಾಕಂಪನ ಒಂದು ಲಯಬದ್ಧ ಮಹಾ ಸಾಮಗಾನವಾಗಿದೆ ಅಂತಾರೆ. ಒಂದು ವಾಕ್ಯದಲ್ಲಿ ಏನು ಅಂದರೆ ನಿರಂತರ ನಾವು ಉಸಿರನ್ನ ಇದಕ್ಕೆ ಒಂದು ಎಲ್ಲದಕ್ಕೂ ಸ್ವಲ್ಪ ರೆಸ್ಟ್ ತೊಗೋಬೋದು ನಾವು ಉಸಿರನ್ನ ಕೊಂಚ ಒಂದು 3-4 ನಿಮಿಷ ಬೇಜಾರಾಗಿದೆ ಎಷ್ಟು ವರ್ಷದಿಂದ 80ನೇ ವರ್ಷದಲ್ಲಿದ್ದೀನಿ ಈಗ ಸ್ವಲ್ಪ ಒಂದು 5 ನಿಮಿಷ ಉಸಿರಾಡೋದು ನಿಲ್ಲಿಸೋಣ ಅಂದರೆ ಏನಾಗುತ್ತೆ. ಸೊ ಅದರಿಂದ ನಿರಂತರ ಮುಂದುವರೆದಿರುವ ಉದ್ಗೀತ ಮಹಾಕಂಪನ ಅದು ಒಂದು ಲಯಬದ್ಧ ಮಹಾಸಾಮಗ ಲಯಬದ್ಧ ಅಂತೇಳಿದರೆ ಉಚ್ಛ್ವಾಸ ನಿಶ್ವಾಸ ಇದರಲ್ಲಿ ಉಸಿರಾಡೋದ್ರಲ್ಲಿ ಏರುಪೇರಾದರೆ ಅನಾರೋಗ್ಯ ಅದಕ್ಕೊಂದು ರಿದಮ್ ಇರುತ್ತೆ. ಅದಕ್ಕೇನು ಪ್ರಾಣಾಯಾಮ ಮಾಡಿ ಕಲ್ತ್ಕೋಬೇಕು ಅಂತೇನಿಲ್ಲ, ಪ್ರಾಣಾಯಾಮ ಬರದೇ ಇರೋರು ಕೂಡ ಯಾರೇ ಜೀವಂತವಾಗಿರ್ತಾರೋ ಅಲ್ಲಿ ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಆಗ್ಬೋದು. ಹೇಗೆ ನಮ್ಮ ಸಂಗೀತದಲ್ಲಿ ಎಷ್ಟೋ ತಾಳುಗಳು ಮಿಸ್ ಆಗುತ್ತೆ, ಒಂದೊಂದು ಸತಿ ಲಘುನೇ ಇರೋಲ್ಲ, ಒಂದೊಂದು ದೊಡ್ಡ ದೊಡ್ಡವ್ರಿಗೂ ಧೃತಾನೇ ಇರೋದಿಲ್ಲ, ಸೊ ಅನುದೃತ ಇರೋಲ್ಲ. ಇವೆಲ್ಲ ಬಿಟ್ಟರೂ ಕೂಡ ಅಲ್ಲಿ ಒಂದು ಇದಿರುತ್ತೆ, ಗೊತ್ತಿಲ್ಲದೆ ಒಂದು ಲಯ, ಜೊತೆಯಲ್ಲಿ ಒಂದು ಒಳ್ಳೆಯ ಸುಶ್ರಾವ್ಯವಾದಂಥ ಮಧುರತೆ, ಅದೇ ಮಧುರತೆ ಬಂಧುರತೆ ಅಂತ ಹೇಳ್ತಾರೆ. ಇನ್ನು ಈ ನಿರಂತರ ಮುಂದುವರಿದ ಈ ಉದ್ಗೀತ ಮಹಾಕಂಪನ ಒಂದು ಲಯಬದ್ಧ ಮಹಾ ಅದಕ್ಕೆ ಸಾಮಗಾನ ಅತ್ಯಂತ ಸೂಕ್ಷ್ಮಧ್ವನಿ ತರಂಗ ಇದು ಒಳಗಡೆ ಬರೀ ನಮ್ಮ ವ್ಯವಸ್ಥೆ ಎತ್ತಲ್ಲೋ ಮತ್ತೊಂದರಲ್ಲೋ ಇಟ್ಕೊಂಡು ಡಬ್ ಡಬ್ ಕೇಳುತ್ತೆ, ಈವನ್ ಆರ್ಡಿನರಿಯಾಗಿ ಇಟ್ಕೊಂಡು ನಮಗೆ ಕೇಳುತ್ತೆ. ಆದರೆ ಇದಲ್ಲದೆ 72,000 ನಾಡಿಗಳು ಹರಿತಿರ್ತಲ್ಲ ಅಲ್ಲೆಲ್ಲ ಎಲ್ಲೆಲ್ಲೆಲ್ಲಿ ಕ್ಯಾಪಿಲರೀಸಲ್ಲಿ ನಮ್ಮ ಈ ರಕ್ತ ಹರಿತಿರುತ್ತೋ ಅದು ಹೋಗಿಕೊಂಡು ಆಟೋಮೆಟಿಕ್ ನರ್ವ್ಸ್ ಅವೆಲ್ಲ ಸಿಂಪಥೆಟಿಕ್ ನರ್ವ್ಸು ಅದೆಲ್ಲ ನಮ್ಮ ಅದೇ ಅದು ನಮ್ಮ ಮೇಲೆ ಎಲ್ಲಿವರೆಗೂ ಆ ಸಿಂಪತಿ ಇರುತ್ತೋ ಅಲ್ಲಿವರೆಗೆ ಈ ಪತಿವರಿಯರು ಆರೋಗ್ಯವಾಗಿರ್ತಾರೆ. ಅಲ್ಲಿ ಪತಿಯಿಂದರಲ್ಲಿ ಎಲ್ಲ ಪತ್ನಿನೂ ಸೇರ್ಕೋತಾಳೆ ಒಂದು ಮದಿ ಒತ್ತು ಜಾಸ್ತಿ. ಸೊ ಇಷ್ಟೆಲ್ಲ ನಡ್ಕೊಂಡು ಹೋಗ್ತಾ ಇದ್ದಾಗ ಇದು ಕೇಳಿಸಬಲ್ಲ ಕೆಲವು ಈಗ ನಾನು ಮಾತಾಡ್ತಿರೋದು ಅಲ್ಲಿ ರೆಕಾರ್ಡಾಗಿ ತಮಗೆ ಕೇಳುತ್ತೆ. ಆದರೆ ಇದಲ್ಲದೆ ಕೇಳಿಸ್ತೇ ಇರೋದು 12 ಮೇಲೆ ಓರಿಸ್ ಹರಡು ಕೇಳಿದ್ದೆಲ್ಲ ಸ್ವೀಟ್ 12 ಮೇಲೆ ಇಡಿ ಸರ್ ಸ್ವೀಟೆಸ್ಟ್ ಅಂತಾರೆ. ನಮ್ಗೆ ಎಷ್ಟೋ ಕೇಳೋಲ್ಲ ಅದು ಆ ಅಂತರಂಗದ ಒಂದು ಧ್ವನಿ ಅದು ಹೇಗಿರುತ್ತೆ ಮಹಾಸಾಮಗಾನದ ಗಂಭೀರ ಧ್ವನಿ ಅದು ಗಂಭೀರ ಕೆಲವರು ಎಷ್ಟು ಮೌನಿಗಳು ಮಹಾಮುನಿಗಳು ಅವ್ರನ್ನ ಮೌನಿಗಳು ಅಂತಾರೆ ಮಹಾಮುನಿಗಳು ಯಾಕಂದರೆ ಒಳಗಡೆ ಅವರು ಲೆಕ್ಚರ್ ಮಾಡೋವಾಗ ಮಾಡ್ತಾರೆ ಆಮೇಲೆ ಅದನ್ನೆಲ್ಲ ರೆಪ್ರೆನಿಷ್ ಮಾಡ್ಕೋಬೇಕು ತಿರ್ಗಾ ಇದ್ದಾಗ ಎಲ್ಲ ಹೇಳಿದೆ ಇಟ್ಗೇನೆ ನಾ ಹೇಳಿರೋ ಪ್ರತಿಯೊಬ್ಬ ದೊಡ್ಡ ದೊಡ್ಡ ಮಹಾಮುನಿಗಳು ದೊಡ್ಡ ದೊಡ್ಡ ಉಪನ್ಯಾಸಕರು ಏನು ಮಾಡ್ತಾರೆ ಅಂದರೆ ಇದು ನಾನು ನನಗಿಂತ ತುಂಬ ದೊಡ್ಡ ದೊಡ್ಡ ಸ್ವಾಮೀಜಿಗಳ ಆಶೀರ್ವಾದ ಸಂಪರ್ಕ ಆಯಿತು
ಹೇಗೆ ಅಂತ ಕೇಳಿದ್ರೆ ಅವ್ರು ಹೇಳೋರು, ನಾವು ಹೇಳೋದು ಹೇಳಿಬಿಡ್ತೀವಿ, ಪ್ರತಿಕ್ರಿಯೆ ಬರುತ್ತೆ, ನಮಸ್ಕಾರ ಮಾಡ್ತಾರೆ, ಹೊಗಳ್ತಾರೆ. ಆದರೆ ನಾವು ನೆಕ್ಸ್ಟೇ ಅದನ್ನು ಮಾಡೋದಕ್ಕೆ ನೈಟೆಲ್ಲ ನಾವು ತಪಸ್ಸು ಅಂದರೆ ಅದೇನೆ, ನಾವು ತಿರ್ಗಾ ನಾಳೆಗೆ ಇದನ್ನು ಹೇಗೆ ಮುಂದುವರಿಸೋದು ಇದು. ಯಾಕಂದರೆ ನಮ್ಮನ್ನು ಎಷ್ಟೋ ಜನ ನಮ್ಮನ್ನೊಂದು ರೋಲ್ ಮಾಡಲ್ ಅಂತ ಇಟ್ಕೊಂಡಿದ್ದಾರೆ. ನಮ್ಮ ಕರ್ತವ್ಯ ಆಯ್ತು ನೋಡಿ, ದಟ್ ಈಸ್ ದಿ ಇಲ್ಲಿ ಮಹಾಸಾಮಗಾನದ ಗಂಭೀರ ಧ್ವನಿ ನಾವು ನಮಗೆ ಹೇಳಿಸೋಕ್ಕಾಗಲ್ಲ ಅದು. ಆದರೆ ಅವರು ಎಲ್ಲ ವಸ್ತುಗಳಲ್ಲೂ ಪ್ರಾಣಿಗಳಲ್ಲೂ ಇರುವಂತಹದು ಇದು. ಅಂದರೆ ಅವ್ರು ಏನು ಹೇಳ್ತಿದ್ದಾರೆ ಅಂದರೆ ನಮ್ಗೆ ಕೇಳಿದುಕೊಳ್ಳೋರು, ನೋಡಿ ನನ್ನೊಬ್ಬರಿಗೆ ಅಲ್ಲ ಸ್ವತ್ತಲ್ಲ ಇದು, ನೀವು ಈ ರೀತಿ ಮಾಡಿದ್ರೆ ನಿಮಗೂ ಅದು ದೊರೆಯುತ್ತೆ. ಅದಕ್ಕೊಂದು ಈಗ ನಾವು ಏನೋ ವಾಟ್ ಯು ಸೋ ಸೋಷಲ್ ಯು ರೀಪ್, ಅದರಿಂದ ನೀವು ಮಾಡ್ಬೋದು, ಇದು ನಂದೊಬ್ಬಂದೇ ಸ್ವತ್ತಲ್ಲ ಅಂತ ಆ ಮಹಾಮುನಿಗಳೆಲ್ಲ ಹೇಳಿರ್ತಾರೆ. ಇದೇ ಈ ವಾಯು, ಈ ಮಂಡಲನ ವ್ಯಾಪಿಸಿರುವ ವಾಯು ಇಡೀ ಯೂನಿವರ್ಸಲ್ಲಿ ಗಾಳಿ ಇಲ್ಲದೆ ಹೋಗಿದ್ದರೆ, ಈಗ ಈ ಗಾಳಿ ಇನ್ನೋದು ಇಲ್ಲದೆ ಹೋಗಿದರೆ ಕಾಣಲ್ಲ ಗಾಳಿ, ಆದರೆ ಕಾಣದೇ ಇರೋದೇ ಅದೇ ದೇವರು. ಆ ದೇಹವಿಲ್ಲದ, ವರ್ಣವಿಲ್ಲದ, ರೂಪವಿಲ್ಲದ ಈ ವಾಯುವಿಗೆ ನಾವು ಹಂಸಧ್ವನಿಯಿಂದ, ಆ ಹಂಸ ಅಂದರೆ ಇದೇ ನಮ್ಮ ಉಸಿರು, ಅಜಪಾ ಗಾಯತ್ರಿ ಮೂಲಕ ಆ ಗಾಯತ್ರಿ ಮಹಾಮಾತೆಗೆ ಈ ಸಂಚಿಕೆಗೆ ಮಂಗಳ ಮಾಡಿ ಮುಂದೆ ಮತ್ತೆ ಭೇಟಿ ಮಾಡ್ತೇನೆ. ನಮಸ್ಕಾರ.